ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟು. ಆತ್ಮೀಯ ಕ್ರೈಸ್ತ ಬಂದವರೇ, ಈ ದಿನ ಪಿರಿಯಾಪಟ್ಟಣ, ಓಕೆ, ಪಿರಿಯಾಪಟ್ಟಣದಲ್ಲಿ ಸೇವೆ ಮಾಡ್ತಿರುವ ಪಾಸ್ಟರ್ ರಾಮಚಂದ್ರ, ಓಕೆ, ನಮ್ಮ ಕೆ ಸಿ ಎಸ್ ಪ್ರೈವೇಟ್ ಟೀಮ್ಗೆ ಪ್ರತಿನಿತ್ಯ ಅವರು ಪ್ರಾರ್ಥನೆಗೆ ಭಾಗಿಯಾಗ್ತಾ ಇರ್ತಾರೆ. ಈ ದಿನ ಯಾರೋ ಒಬ್ರು ಅವರ ಮನೆ, ಆಕ್ಚುಲಿ ಅವ್ರ ಮನೆ ಒಂಟಿಯಾಗಿದೆ ಮನೆ, ಓಕೆ. ಆ ಸುತ್ತಮುತ್ತಲಿನ ಗ್ರಾಮದವರು ಯಾರೋ ಹೋಗಿ ಇವರ ಮೇಲೆ ಮತಾಂತರ ಮಾಡ್ತಾ ಇದ್ದಾರೆ ಇವರ ಮನೆಯಲ್ಲಿ ಅಂತೇಳಿ ದೂರು ದಾಖಲಿಸಿರ್ತಾರೆ. ಈ ಆಧಾರದ ಮೇಲೆ ಅಲ್ಲಿನ ಪೊಲೀಸ್ ಠಾಣೆ ಏನು ಮಾಡ್ತಾರೆ, ಇವರನ್ನ ಕರೆದು ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ಮತ್ತೊಂದು ಕೊಡಿ ಅಂತೇಳಿ ಇವರ ಮೇಲೆ ಒಂದು ಕೇಸು ದಾಖಲಿಸಲು ಪ್ರಯತ್ನ ಮಾಡಿರ್ತಾರೆ ಈ ದಿನ, ಓಕೆ. ನಾನು ನಂಬ್ತೀನಿ ಈ ಕಾರ್ಯ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕ್ರೈಸ್ತರ ಮೇಲೆ ಭಾನುವಾರ ಬಂತು ಅಂದ್ರೆ ನಡೀತಾ ಇದೆ, ಓಕೆ. ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚರ ವಹಿಸಿರ್ಬೇಕಾಗುತ್ತೆ, ಓಕೆ. ಏನೊಂದು ರಾಮಚಂದ್ರವರ ಮೇಲೆ, ಫಸ್ಟ್ ರಾಮಚಂದ್ರವರ ಮೇಲೆ ಈ ರೀತಿ ಬಂದಾಗ ನನಗೂ ಕೂಡ ವಾಟ್ಸಪ್ಪಲ್ಲೆಲ್ಲ ನೋಡಿದೆ. ಇಮ್ಮಿಡಿಯೇಟ್ಲಿ ನಾನು ಇದನ್ನು ಕರೆ ಮಾಡ್ತೀನಿ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಡೈರೆಕ್ಟ್ಲಿ ಕರೆ ಮಾಡ್ತೀನಿ. ಸರ್, ಏನು ಸರ್ ಈ ಥರೆಲ್ಲ ನಡೀತಾ ಇದೆಯಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಇಲ್ಲ ಸರ್, ಈ ಥರ ಬಂದಿದೆ ನಮಗೆ ಮಾಹಿತಿ. ಆಯಿತು, ಮಾಹಿತಿ ಬಂದಿದೆ ಅಂದರೆ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿದ ನಂತರ ತನಿಖೆ ಏನಿದೆಯೋ ಮಾಡಿ ನಂತರ ಅವ್ರನ್ನ ಕಸ್ಟಡಿಗೆ ತೊಗೊಬೇಕಾಗುತ್ತೆ. ಸುಮ್ಮನೆ ಹಾಗೆ ತೊಗೊಂಡು ಅವ್ರ ಮೇಲೆ ಕೇಸ್ ದಾಖಲಿಸೋದು, ಇಲ್ಲ ಇಲ್ಲ ಸರ್ ಕೇಸ್ ಎಲ್ಲ ದಾಖಲಿಸೋಕೆ ನಾವು ಹೋಗಿಲ್ಲ, ಇಲ್ಲ ಸರ್ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಕೇಸ್ ದಾಖಲಿಸೋಕೆ ಪ್ರಯತ್ನ ನಡೀತು ಅನ್ನೋದು ವಿಷಯ ಬಂದಿದೆ ನಮಗೆ, ಅದಕ್ಕಾಗಿ ನಾವು ಕೇಳೋದು ಅಂತ ಹೇಳಿದೆ. ಅದಕ್ಕೆ ಇಲ್ಲ ಸರ್, ಅವ್ರನ್ನ ಬಿಟ್ಟು ಕಳಿಸ್ತಾ ಇದ್ದೀವಿ ಸರ್, ನೀವು ಅನೇಕರು ಕಾಲ್ ಮಾಡ್ತಾ ಇದ್ದಾರಂತೆ ಸ್ಟೇಷನ್ಗೆ, ನೀವು ತಿಳಿಸ್ಬಿಡಿ, ಯಾರಿಗೂ ಕೂಡ ಕಾಲ್ ಮಾಡೋದು ಬೇಡ, ನಾವು ಕಳಿಸ್ತಾ ಇದ್ದೀವಿ ಅಲ್ಲಿಂದ ಅಂತ ನಾವು ತಿಳಿಸಿದ್ರು ನಮಗೆ. ನಿಜವಾಗ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರ ಪ್ರಾರ್ಥನೆ ಇವತ್ತಿನ ದಿನ ಕಾರ್ಯ ಮಾಡ್ತಾ ಇದೆ, ಓಕೆ. ಅನವಶ್ಯಕವಾಗಿ ಸುಮ್ಮನೆ ಒಂದು ತಗೊಂಡೋಗ್ತಾ ಇದ್ದಾರೆ, ಕರ್ಕೊಂಡೋಗ್ತಾ ಇದ್ದಾರೆ ಪೊಲೀಸ್ ಠಾಣೆಗೆ, ಆದರೆ ಇಮ್ಮಿಡಿಯೇಟ್ಲಿ ದಯವಿಟ್ಟು ನಮ್ಮ ಕೆ ಸಿ ಎಸ್ ತಂಡಕ್ಕೆ ನೀವು ಕರೆ ಮಾಡಿ, ಇದರ ಕುರಿತಾಗಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ನಾವು ಮಾತನಾಡ್ತೀವಿ, ಓಕೆ. ಬಹಳ ಸಂತೋಷ. ಮತ್ತೆ ಈ ವಿಷಯವಾಗಿ ಅನೇಕ ನಮ್ಮ ಕ್ರೈಸ್ತ ನಾಯಕರು ಕೂಡ ಪೊಲೀಸ್ ಠಾಣೆಗೆ ಕರೆ ಮಾಡಿ ಎಸ್ ಐ ಹತ್ರ, ಸಬ್ ಇನ್ಸ್ಪೆಕ್ಟರ್ ಹತ್ರ ಮತ್ತು ಅವ್ರ ಹತ್ರ ಎಲ್ಲ ಮಾತನಾಡಿದ್ದಾರೆ. ಬಹಳ ಸಂತೋಷ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿ ನಾವು ನಿಲ್ಲೋಣ, ದೇವರ ಕಾರ್ಯವನ್ನು ನಾವು ಮಾಡೋಣ. ಸೇವಕರಿಗೆ ಎಲ್ಲೇ ತೊಂದರೆ ಆದರೂ ಕೂಡ ಇಂಥ ಒಗ್ಗಟ್ಟಿನಿಂದ ನಾವು ಇರೋತ್ತ ಕಾರ್ಯವನ್ನು ನಾವು ಮಾಡೋಣ, ಓಕೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರ ಮನೆ ಒಂಟಿಯಾಗಿದೆ, ಮುಂದೆ ಯಾವತ್ತೂ ಕೂಡ ಈ ಥರ ಪ್ರಾಬ್ಲಮ್ ಬರಬಾರ್ದು. ಆಲ್ರೆಡಿ ಪಾಸ್ಟರ್ ಹತ್ರ ನಾನು ಮಾತಾಡಿದ್ದೀನಿ, ಮುಂದೆ ಯಾವ ರೀತಿ ಇದನ್ನು ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಸೇಫ್ಟಿ ಮಾಡಬೇಕಂತನೂ ಕೂಡ ನಾನು ಮಾತನಾಡಿದ್ದೀನಿ. ನಿಮ್ಮ ಪ್ರಾರ್ಥನೆ ಮುಂದುವರಿಸ್ತಾ ಇದ್ದಾರೆ. ಧನ್ಯವಾದಗಳು. ದೇವರಿಗೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.